ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ರಾಜ್ಯದಾದ್ಯಂತ ಇರುವಂತಹ ರೈತರಿಗೆ ಬಂಪರ್ ಕೊಡುಗೆಯನ್ನ ನೀಡಲಾಗಿದೆ. ಹೌದು, ಬನ್ನಿ ಸ್ನೇಹಿತರೆ, ನೀವು ಕೂಡ ರೈತರಾಗಿದ್ರೆ ಅಥವಾ ರೈತಾಪಿ ಕುಟುಂಬದವರಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಬನ್ನಿ ಸ್ನೇಹಿತರೆ, ಕೇಂದ್ರ ಸರ್ಕಾರವು ಈಗಾಗಲೇ ಜಾರಿಗೆ ತಂದಿರುವಂತಹ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಹೆಚ್ಚಿಗೆ ಮಾಡಲು ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು ರೈತರಿಗೆ ಸಿಹಿ ಸುದ್ದಿಯನ್ನ ನೀಡಲಾಗಿದೆ. ಹೌದು, ಕೇಂದ್ರದ ಮೋದಿ ಸರ್ಕಾರದಿಂದ ಈಗಾಗಲೇ ರೈತರಿಗೆ ಪ್ರತಿ ವರ್ಷಕ್ಕೆ 6,000 ರೂಪಾಯಿಗಳನ್ನ ನೀಡಲಾಗ್ತಾ ಇದೆ. ಈ ಒಂದು ಹಣವನ್ನ ಕೇಂದ್ರ ಸರ್ಕಾರವು ಹೆಚ್ಚಿಗೆ ಮಾಡಲಾಗ್ತಾ ಇದೆ. ಬನ್ನಿ ಸ್ನೇಹಿತರೆ, ವಿಷಯ ಏನು ಅಂತ ಕಂಪ್ಲೀಟ್ ಆಗಿ ನೋಡೋಣ. ಕೃಷಿ ಕಾನೂನಿನ ವಿರುದ್ಧ ಹೋರಾಟ ನಡೆಸುತ್ತಿರುವ ಬೆನ್ನಲ್ಲೇ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಫೆಬ್ರವರಿ 1 ಬಜೆಟ್ ಮಂಡನೆ ಮಾಡಲಿದ್ದಾರೆ. ಕೊರೋನಾ ಮಧ್ಯದ ಬಜೆಟ್ ಮೇಲೆ ಸಾಕಷ್ಟು ಚರ್ಚೆ ಕೂಡ ಇದೆ. ಇನ್ನು ಬಜೆಟ್ನಲ್ಲಿ ರೈತರಿಗೆ ಸರ್ಕಾರ ಮತ್ತಷ್ಟು ಖುಷಿ ಸುದ್ದಿಯನ್ನ ನೀಡಲು ಮುಂದಾಗಿದೆ ಅಂತಾನೆ ಹೇಳಬಹುದು. ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿಗಳು ಸಿಗ್ತಾ ಇದೆ. ಆದ್ರೆ 2021-22 ಬಜೆಟ್ನಲ್ಲಿ ಇನ್ನು ಇದನ್ನು ಹೆಚ್ಚಿಸುವಂತಹ ಸಾಧ್ಯತೆ ಇದೆ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ನೀಡಲಾಗ್ತಾ ಇರುವ ಮೊತ್ತವನ್ನ ಹೆಚ್ಚಿಸುವಂತೆ ರೈತರು ಈಗಾಗಲೇ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಸರ್ಕಾರ ತಿಂಗಳಿಗೆ ನೀಡುವಂತಹ 500 ರೂಪಾಯಿ ಸಾಕಾಗ್ತಾ ಇಲ್ಲ. ಸರ್ಕಾರ ರೈತರಿಗೆ ನೀಡುವಂತಹ ಹಣವನ್ನ ಹೆಚ್ಚಿಸಿದ್ರೆ ರೈತರಿಗೆ ನೆಮ್ಮದಿ ಸಿಗಲಿದೆ ಎಂದು ರೈತರು ಹೇಳಿದ್ದಾರೆ. ಕೇಂದ್ರ ಸರ್ಕಾರ 2018 ಈ ಒಂದು ಯೋಜನೆಯನ್ನ ಶುರು ಮಾಡಿದೆ. ರೈತರ ಖಾತೆಗೆ ವಾರ್ಷಿಕವಾಗಿ 6,000 ರೂಪಾಯಿಗಳನ್ನ ನೀಡಲಾಗ್ತಾ ಇದೆ. ಈ ಹಿಂದೆ ಅಂದ್ರೆ 2020 ಡಿಸೆಂಬರ್ 25, ಅಂದ್ರೆ ಸುಮಾರು 18,00,000 ರೂಪಾಯಿಗಳನ್ನ 9,00,000 ರೈತರ ಖಾತೆಗಳಿಗೆ ವರ್ಗಾಯಿಸಿದ್ದಾರೆ. ಒಟ್ಟಿನಲ್ಲಿ ಕೇಂದ್ರದ ಮೋದಿ ಸರ್ಕಾರವು ಮೋದಿ ಸರ್ಕಾರಕ್ಕಾಗಿ ಜಾರಿಗೆ ತಂದಿರುವಂತಹ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿಗಳನ್ನ ನೀಡಲಾಗ್ತಾ ಇದ್ದು ರೈತರಿಗೆ ಈ ಒಂದು ಹಣ ಸಿಗ್ತಾ ಇಲ್ಲ ಎನ್ನುವ ಅಭಿಪ್ರಾಯಗಳು ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಅಂದ್ರೆ ಈ ಒಂದು ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಮುಂದೆ ಮಂಡಿಸುವಂತಹ ಬಜೆಟ್ ನಲ್ಲಿ ಹೆಚ್ಚಿಗೆಯನ್ನು ಮಾಡಲಾಗ್ತಾ ಇರುವುದರ ಬಗ್ಗೆ ನಿಮ್ಮ ಪ್ರಕಾರ ಕೇಂದ್ರ ಸರ್ಕಾರವು ಎಷ್ಟು ಹಣ ನೀಡಿದ್ರೆ ಸೂಕ್ತ ಎನ್ನುವ ನಿಮ್ಮ ಅನಿಸಿಕೆಯನ್ನ ತಿಳಿಸಿ.